ಎಂ ಆರ್ ಶಶಿಕುಮಾರ್ ಅವರ ನಿರ್ಮಾಣದಲ್ಲಿ ಹೆಚ್ ಎಂ ಮಾರ್ತಿಯವರು ನಿರ್ದೇಶನ ಮಾಡ್ತಿರೋ ಮೃಗ ಚಿತ್ರದ ಫೈಟಿಂಗ್ ದೃಶ್ಯದ ಚಿತ್ರೀಕರಣ ಇತ್ತೀಚೆಗಷ್ಟೇ ಬೆಂಗಳೂರಿನ ಎಲ್ಚೇನಹಳ್ಳಿಯಲ್ಲಿರೋ ಶಾಲೆಯೊಂದರ ಆವರಣದಲ್ಲಿ ಹೊಸ ಸಾಹಸ ನಿರ್ದೇಶಕನ ನಿರ್ದೇಶನದಲ್ಲಿ ನಡೀತಾ ಇತ್ತು. ನಾನೊಬ್ಬನೇ ಒಳ್ಳೆಯವನು ಚಿತ್ರದ ಖ್ಯಾತಿಯ ವಿಜಯ್ ಮಹೇಶ್ ನಾಯಕನಾಗಿ ಅಭಿನಯಿಸ್ತಾ ಇದ್ದು ದುನಿಯಾ ಚಿತ್ರದ ನಿರ್ಮಾಪಕ ಟಿಪಿ ಸಿದ್ರಾಜ್ ಅವರು ಶೂಟಿಂಗ್ ನಡೀತಿದ್ದ ಸ್ಥಳಕ್ಕೆ ಆಗಮಿಸಿ ಚಿತ್ರತಂಡಕ್ಕೆ ಶುಭ ಹಾರೈಸಿದರು. ಇನ್ನು ತಮ್ಮ ಮೃಗ ಚಿತ್ರದ ಬಗ್ಗೆ ಚಿತ್ರತಂಡದವರು ಏನು ಹೇಳಿದ್ದಾರೆ ಬನ್ನಿ ಕೇಳೋಣ. ಹಾಯ್ ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಟೆಲಿತ್ ಮಹಿಮಾ. ಈ ಮೂವಿ ಮೃಗದಲ್ಲಿ ನನ್ನ ಕ್ಯಾರೆಕ್ಟರ್ ಬಂದು ಒಂದು ಸೆನ್ಸಿಟಿವ್ ಸಾಫ್ಟ್ ಸ್ಪೋಕನ್ ಗರ್ಲ್, ತುಂಬ ಸೆನ್ಸಿಬಲ್ ಆಗಿ ಯೋಚನೆ ಮಾಡೋದು ಅಂತ ಹೋಗಿ. ಆ್ಯಂಡ್ ಇಟ್ಸ್ ಬೇಸಿಕಲಿ ಅ ಲವ್ ಸ್ಟೋರಿ ವಿತ್ ಟೂ ಮಚ್ ಆಫ್ ಡ್ರಾಮಾ, ಸಸ್ಪೆನ್ಸ್ ಆ್ಯಂಡ್ ಸ್ಟಫ್. ಎಲ್ರಿಗೂ ಒಂಥರ ರೀಚ್ ಆಗುವಂಥ ಸ್ಟೋರಿ ಆಗಿದೆ ಇದು. ಆ್ಯಂಡ್ ತುಂಬ ಥರ ಎಲಿಮೆಂಟ್ಸ್ ಇದೆ, ಫ್ಯಾಮಿಲಿ ಸೆಂಟಿಮೆಂಟ್ ಆಗಿರ್ಬೋದು, ಲವ್ ಸ್ಟೋರಿ ಆಗಿರ್ಬೋದು, ಫೈಟ್ಸ್ ಆಗಿರ್ಬೋದು, ಮತ್ತು ಒಂದು ಸಸ್ಪೆನ್ಸ್ ಒಂದು ಐಟಮ್ ಇಟ್ಕೊಂಡು ಬಿಲ್ಡ್ ಮಾಡಿರೋದಂತೆ. ನಮಸ್ಕಾರ, ನನ್ನ ಹೆಸರು ಮಾರುತಿ ಅಂತ, ಎಚ್ ಎಂ ಮಾರುತಿ ಅಂತ. ಈ ಮೃಗ ಸಿನಿಮಾದ ಡೈರೆಕ್ಟ್ರು. ಇವಾಗ ಸೆಕೆಂಡ್ ಶೆಡ್ಯೂಲ್ ಸ್ಟಾರ್ಟ್ ಆಗಿದೆ, ಅದು ಫೈಟ್ ಸೀಕ್ವೆನ್ಸಿಂದನೇ ಸ್ಟಾರ್ಟ್ ಆಗಿದೆ. ಆಮೇಲೆ ಒಳ್ಳೆ ರೀತಿಯಲ್ಲಿ ಶೂಟಿಂಗ್ ನಡೀತಾ ಇದೆ. ಅಲ್ಲ, ಮೋರ್ ಒಂದು 40% ಶೂಟಿಂಗ್ ಮುಗಿದೋಗಿದೆ. ಲಾಕ್ಡೌನ್ ಕಾರಣದಿಂದ ಸ್ಟಾಪ್ ಆಗಿತ್ತು, 40% ಶೂಟಿಂಗ್ ಮುಗಿದೋಗಿದೆ. ಇನ್ನೇನು ಎಲ್ಲ ಅಂದ್ಕೊಂಡಂಗಾದರೆ ಆಲ್ಮೋಸ್ಟ್ ಈ ಇಯರ್ ಎಂಡಿಗೆ ಸಿನಿಮಾ ಬರ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಆಲ್ಮೋಸ್ಟ್ ಬೆಂಗಳೂರು ಲೋಕಲಲ್ಲೇ ನಡೀತಕ್ಕಂಥ ಸಿನಿಮಾ ಇದು, ಕ್ರೈಮ್ ಥ್ರಿಲ್ಲರ್ ಇದು, ಸಿಟಿಲೇ ನಡೆಯೋದು. ಪ್ರೊಡ್ಯೂಸರ್ ಎಂ ಆರ್ ಶಶಿಕುಮಾರ್ ಅಂದ್ಬಿಟ್ಟು ಅವರು ಒಳ್ಳೆ ರೀತಿಯಲ್ಲಿ ಈ ಸಿನಿಮಾಗೆ ಸಹಕಾರ ಕೊಟ್ಟು ನಮಗೆ ಸಿನಿಮಾಗೆ ಏನೇನು ಬೇಕೋ ಅದೆಲ್ಲನೂ ಕೊಡಿಸ್ಬಿಟ್ಟು ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಡ್ತಿದ್ದಾರೆ. ಮತ್ತು ಟೀಮಿಗೆ ಒಳ್ಳೆ ಬಲವಾಗಿದ್ದಾರೆ, ಖುಷಿ ಇದೆ ಅವರು ಈ ಸಿನಿಮಾ ಪ್ರೊಡ್ಯೂಸ್ ಮಾಡೋದು. ನನ್ನ ಹೆಸರು ವಿಜಯ್ ಮಹೇಶ್ ಅಂತ. ಸಿನಿಮಾ ಕಾನ್ಸೆಪ್ಟ್ ಬಂದುಬಿಟ್ಟು ಸಸ್ಪೆನ್ಸ್ ಆ್ಯಂಡ್ ಥ್ರಿಲ್ಲಿಂಗ್ ಅದು. ನಮಗೆ ಗೊತ್ತಿಲ್ಲದೆ ಕೆಲವೊಂದು ಮರ್ಡರ್ಗಳು ನಡೀತಾ ಇರುತ್ತೆ. ಆ ಮರ್ಡರ್ನ ಕಂಡುಹಿಡಿಯೋಕೆ ಅಂದ್ಬಿಟ್ಟು ಒಂದು ಬೇರೆ ಊರಿಂದ ಇವರು ಬರ್ತೀವಿ. ಇದು ನನ್ನ ಪಾತ್ರ. ಡೈರೆಕ್ಟ್ರ್ ಮೊದಲನೇ ಸಿನಿಮಾ, ಮೊದಲನೇ ಸಿನಿಮಾ ಆದ್ರೂ ಅವರು ತಗೊಳ್ಳೋ ವರ್ಕ್ ಆಗಲಿ ಇದನ್ನಾಗಲಿ ಯಾವುದೂ ಕಾಂಪ್ರಮೈಸ್ ಆಗ್ತಿಲ್ಲ, ತುಂಬ ಚೆನ್ನಾಗಿ ತಗೋತಾವ್ರೆ. ನಿಜವಾಗ ಅವ್ರ ಜೊತೆ ವರ್ಕ್ ಮಾಡ್ತಾ ಇರೋದು ನನಗೆ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಅನ್ನಿಸ್ತಾ ಇತ್ತು. ವೈಟ್ ಮಾಸ್ಟರ್ ಬಗ್ಗೆ ಹೇಳ್ಬೇಕಾದ್ರೆ ಇನ್ನೂ ತುಂಬ ಐತೆ. ಅವರು ಇವತ್ತು ಮಾಡಿರೋ ಕಂಪೋಸಿಷನ್ ಆಗಲಿ, ನಾನು ಇದಕ್ಕೆ ಮುಂಚೆ ಒಂದು 7-8 ಪಿಕ್ಚರ್ ಮಾಡಿದ್ರೇನು, ಇದು ನನಗೆ ತುಂಬ ಖುಷಿ ಕೊಡ್ತಿದೆ, ತುಂಬ ಖುಷಿ ಕೊಡ್ತಿದೆ. ಪ್ರತಿಯೊಂದು ಶಾಟು, ಪ್ರತಿಯೊಂದು ಇದನ್ನು ನನಗೆ ಕನ್ನಡ ಪಿಕ್ಚರ್ ಅಂತ ಅನ್ನಿಸ್ತಾರೆ, ಅದು ಒಂದು ತೆಲುಗು ಪಿಕ್ಚರ್ ರೇಂಜ್ಗೆ ಅವ್ರು ಮಾಡ್ತಿದ್ದಾರೆ, ಅಷ್ಟು ಚೆನ್ನಾಗಿತ್ತು ನನಗೆ. ನಾವು ನಮ್ಮಲ್ಲಿ ಇಂಥ ಮಾಸ್ಟರ್ಗಳು ನಮ್ಮಲ್ಲಿ ಇದ್ದಾರೆ, ನಾವು ಬೇರೆಯಿಂದ ತರಿಸ್ಕೊಳ್ಳೋ ಬದಲು ನಮ್ಮಲ್ಲೇ ಗುರುತಿಸಿದ್ರೆ ಅದ್ಭುತವಾದ ಸಾಹಸ ಮಾಡೋರು ನಮ್ಮ ಹತ್ರನೇ ಇದ್ದಾರೆ ಅಂತ ನಾನು ಮಾಸ್ಟರ್ ನೋಡಿದ್ರೆ ಗೊತ್ತ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.